ಓಕೆ ಸರ್ ಈಗಾಗಲೇ ವಿಧಾನಸಭೆ ಚುನಾವಣೆ ವೇಳೆಯಲ್ಲಿ ನೀವು ಕಾಂಗ್ರೆಸ್ ಸೇರ್ಪಡೆ ಆದ್ರಿ, ರಂಜಣ್ಣ ಮತ್ತೆ ಗೃಹ ಮಂತ್ರಿ ಮತ್ತೆ ಸುರ್ಜೇವಾಲ ಅನೇಕ ನಾಯಕರುಗಳ ಒಂದು ಸಮ್ಮುಖದಲ್ಲಿ. ಈಗಾಗಲೇ ಮತ್ತೆ ಮಾಜಿ ಶಾಸಕ ಗೌರಿಶಂಕರ್ ಅವರು ಕೂಡ ಕಾಂಗ್ರೆಸ್ಗೆ ಬಂದಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ಗ್ರಾಮಾಂತರದಲ್ಲಿ ಯಾಕೆ ಸರ್ ನಿಮಗೆ ಈ ಥರ ಆಗ್ತಾ ಇದೆ ಅಂತ ಗೊತ್ತಿಲ್ಲ, ಅದು ಯಾಕೆ ಹಿಂಗೆ ಆಗ್ತೈತಿ ಅಂತ. ನಾನು ಪಾಪ ಗೌರಿಶಂಕರ್ ನಾನು ಎಲ್ಲರೂ ಹಿಂದೆಲೆ ಬರ್ತಾರೆ. ಅದು ನಾನು ಈ ಕ್ಷೇತ್ರದಲ್ಲಿ ಈ ಜಿಲ್ಲೆನಲ್ಲೇ ಜೆ ಡಿ ಎಸ್ ಅಧ್ಯಕ್ಷ ಆಗಿ 10 ವರ್ಷ ಕೆಲಸ ಮಾಡಿದನು. ಮತ್ತು ಕುಣಿಗಲ್ ಕ್ಷೇತ್ರದಿಂದ ನಾನು ವಿಧಾನಸಭೆಗೆ ಸ್ಪರ್ಧಿಸಿ ಗೆದ್ದಂಥವನು. ಮತ್ತು ತುಮಕೂರು ಕ್ಷೇತ್ರ ವಿಂಗಡಣೆ ಆದಮೇಲೆ ತುಮಕೂರು ಗ್ರಾಮಾಂತರಕ್ಕೆ ಬಂದು ನಾನು ಸೋತಿದ್ದೆ. ಅದಾದಮೇಲೆ ನೆಕ್ಸ್ಟು ನನಗೇನೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥ ಭರವಸೆ ಇದ್ದಂಥ ಸಂದರ್ಭದಲ್ಲಿ ಗೌರಿಶಂಕರ್ ಬಂದು ನನಗೆ ಕೊಟ್ಟರು ಇದು. ಬಟ್ ಅಲ್ಲಿಂದ ನಾನು ನೆಕ್ಸ್ಟು ಕೆ ಜೆ ಪಿಯಲ್ಲಿ ನಿಂತ್ಕೊಂಡೆ. ಆಮೇಲೆ ತಿರ್ಗಾ ಕಾಂಗ್ರೆಸ್ಸಿಗೆ ಪ್ರಯತ್ನ ಮಾಡಿದೆ, ಆ ಸರಿ ಆಗಲಿಲ್ಲ. ಬಟ್ ಈ ಸರಿ ಟಿಕೆಟನ್ನು ಕೊಡ್ತಾಯಿದ್ರು, ಇದರಲ್ಲೇನು ಮೋಸ ಇರಲಿಲ್ಲ. ಬಟ್ ನನಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಈಗ ಮತ್ತೆ ನಮ್ಮ ಗೌರಿಶಂಕರ್ ಇಂತೆ ಮತ್ತೆ ನನ್ನಿಂದಲೇ ಬಂದಿದ್ದಾರೆ, ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಸರ್ ನಿನ್ನೆ ಕಾರ್ಯಕರ್ತರ ಸಭೆಯಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯಲ್ಲಿ ನೀವು ಮತ್ತೆ ಮರಳಿ ಜೆ ಡಿ ಎಸ್ಗೆ ಬರಬೇಕು ಅಂತ ಒಂದು ಒಕ್ಕೂರಿನ ಕೂಗು ನಾವು ಕೇಳಿಸ್ಕೊಂಡಿದ್ವಿ ಸರ್, ಮತ್ತೆ ಕುಮಾರಸ್ವಾಮಿಗಳಿಗೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ. ಸರ್ ಅದು ಏನಾಗಿದೆ, ಅವರೆಲ್ಲ ನನಗೆ ಮಾತಾಡಿದವರು, ನಿನ್ನೆ ಎಲ್ಲ ಅಭಿಪ್ರಾಯ ವ್ಯಕ್ತಪಡಿಸ್ತಂತಾರೆ, ಎಲ್ಲರೂ ಕೂಡ ಒಂದು ಕಾಲದಲ್ಲಿ ನನ್ನ ಜೊತೆ ಇದ್ದಂತಾರೆ. ನಾನು ಜನತಾದಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಒಂಥರ ನಾನು ಲೀಡರ್ಶಿಪ್ ಮಾಡಿದನಲ್ಲ, ಒಬ್ಬ ಎಲ್ಲರ ಜೊತೆ ಅನ್ಯೋನ್ಯವಾಗಿ ಸ್ನೇಹಿತನಂತೆ ಇದ್ದಂಥವನು. ಅವರಿಗೆ ನಾನು ಪಕ್ಷ ಬಿಟ್ಟು ಕೂಡ ಅವರು ಜನತಾದಳದಲ್ಲಿ ಅವ್ರು ಮುಂದೆ ಪಕ್ಷದಲ್ಲಿರಬೇಕು ಅಂತ ಅವರು ಪಕ್ಷದಲ್ಲಿ ಮುಂದುವರೆದ್ರು ಕೂಡ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಬರ್ತಾಯಿದ್ರು, ಹಾಗೆ ಕಂಟಿನ್ಯೂ ಆಗ್ತಾಯಿದ್ರು, ಎಲ್ಲ ಇದ್ದರು. ನನ್ನ ಜೊತೆ ಅನ್ಯೋನ್ಯವಾಗಿ ಸಿಕ್ಕಿದಾಗೆಲ್ಲ ಮಾತಾಡ್ಸೋದು, ಇದು ಮಾಡೋದು, ಯಾವುದೇ ಅವ್ರ ಮನೆಯಲ್ಲಿ ಖಾಸಗಿ ಸಮಾರಂಭಗಳು ನಡೆದರೆ ನನಗೂ ಕೂಡ ಆಹ್ವಾನ ಕೊಡೋದು, ಇವೆಲ್ಲ ನಾನು ನಿರಂತರವಾಗಿ ಮಾಡ್ಕೊಂಬರ್ತಾಯಿದ್ದೀರ. ಆ ಒಂದು ಅಭಿಮಾನ ಪ್ರೀತಿಯಿಂದ ಈಗ ಗೌರಿಶಂಕರ್ ಕಾಂಗ್ರೆಸ್ಗೆ ಹೋಗಿದ್ದಾನೆ, ಇಲ್ಲಿ ನಮ್ಮ ಜೊತೆಗೆ ನಮ್ಮ ಹಳೆ ಸ್ನೇಹಿತರೇ ನಮ್ಮ ಜೊತೆ ಇದ್ರ ಅನುಕೂಲ ಅನ್ನೋ ದೃಷ್ಟಿನಲ್ಲಿ ಹೇಳಿರ್ಬೋದು. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಇಲ್ಲ, ಅದರಿಂದ ನಾವು ಯಾವುದೇನು ನಾನು ಮಾತಾಡಿಲ್ಲ. ನಿಮಗೆ ಏನಾದರೂ ಜೆ ಡಿ ಎಸ್ ನಿಂದ ಆಹ್ವಾನ ಬಂದರೆ ಹೋಗ್ತಾರೆ? ನನಗೆ ಆಹ್ವಾನ ಬಂದರೆ ಅಂತ ಪ್ರಶ್ನೆ ಇಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಯಾವುದು ಆಹ್ವಾನ ಬಂದಿಲ್ಲ, ನಾನು ಯಾರು ಮಾತಾಡಿಲ್ಲ, ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋದಿಲ್ಲ. ನಾನು ಕಾಂಗ್ರೆಸ್ಸಿಗೆ ಬಂದುಬಿಟ್ಟಿದ್ದೀನಿ, ಕಾಂಗ್ರೆಸ್ನಲ್ಲಿದ್ದೀನಿ, ನನಗೆ ಕಾಂಗ್ರೆಸ್ನಲ್ಲಿ ನೆಕ್ಸ್ಟು ಭವಿಷ್ಯ ಇಲ್ಲೇ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ನಿರಂತರವಾಗಿ ಭಾಳ ವರ್ಷದಿಂದ ರಾಜಕೀಯ ಮಾಡ್ಕೊಂಬಂದಂಥವ್ನು. ನಾನು ರಾಜಕೀಯ ಹೆಂಗೇನೇ ಯಾವ ಜನಗಳು ಕೆಲಸ ಮಾಡಬೇಕು, ಜನಗಳ ಜೊತೆ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ರಾಜಕಾರಣ ಮಾಡ್ಕೊಂಬಂದಿದ್ದೇನೆ ಹೊರತು ನನ್ನ ವೈಯಕ್ತಿಕವಾದಂಥ ಒಂದು ಲಾಭಕ್ಕೆ ನಾನು ಯಾವತ್ತೂ ರಾಜಕಾರಣ ಮಾಡಿರಲಿಲ್ಲ. ಗೌರಿಶಂಕರ್ ಕಾಂಗ್ರೆಸ್ ಸೇರ್ಪಡೆ ಆದಮೇಲೆ ನಿಮ್ಮ ಹತ್ರ ಏನಾದ್ರು ಮಾತುಕತೆ ಮಾಡಿದ್ದಾರಾ ಈ ಥರ ಬರ್ತಿದ್ದೀರ? ಗೌರಿಶಂಕರ್ ಸೇರ್ಪಡೆ ಆದಮೇಲೆ ನನ್ನ ಹತ್ರ ಏನು ಮಾತಾಡಿಲ್ಲ, ಯಾವಾಗಲೂ ಮಾತಾಡಿಲ್ಲ, ಆಮೇಲೆ ಅವ್ರು ಯಾವತ್ತೂ ಮಾತಾಡಲ್ಲ. ಮತ್ತು ಅವ್ರ ಜೊತೆ ಯಾವ ರೀತಿ ಸರ್ ಹೊಂದಾಣಿಕೆ ಕ್ಷೇತ್ರದಲ್ಲಿ? ಗೊತ್ತಿಲ್ಲ ನನಗೆ ಯಾವ ರೀತಿ ಹೊಂದಾಣಿಕೆ ಅಂದರೆ ಹೊಂದಾಣಿಕೆ ಆಗೋಕ್ಕೆ ಕಷ್ಟ ಅಂತ ನನಗೆ ಅನ್ನಿಸ್ತದೆ. ನನಗೆ ಗೌರಿಶಂಕರ್ ಬಂದರೆ ಒಂದೇ ಪಕ್ಷದಲ್ಲಿದ್ದೀವಿ, ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಕಳೆದ ಸಾರಿ ನಾನು ಜೆ ಡಿ ಎಸ್ಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರೆಲ್ಲ ನನಗೆ ಭಾಳ ಒತ್ತಾಯಪೂರ್ವಕವಾಗಿ ನನ್ನನ್ನು ಪಕ್ಷಕ್ಕೆ ಕರೆದ್ರು ಅನ್ನೋ ದೃಷ್ಟಿಯಿಂದ, ಜೊತೆಗೆ ಅವ್ರ ಬಗ್ಗೆ ಏನೊಂದು ನನಗೆ ಒಳ್ಳೆ ಒಂದು ಅವ್ರ ಬಗ್ಗೆ ಒಂದು ಭಾವನೆ ಇತ್ತಲ್ಲ, ಒಳ್ಳೆ ಭಾವನೆ, ಅದಕ್ಕೋಸ್ಕರ ಅವತ್ತು ಹೋಗಿ ನಾನು ಗೌರಿಶಂಕರ್ಗೆ ಆನೆಸ್ಟಾಗಿ ಕೆಲಸ ಮಾಡಿದೆ. ನಾನು ಆನೆಸ್ಟಾಗಿ ಕೆಲಸ ಮಾಡಿದರೂ ಕೂಡ ನಿಂಗಪ್ಪ ಅವರು ಪಕ್ಷಕ್ಕೆ ಬಂದ ದೆಸೆಯಿಂದಾಗಿ ನನಗೆ 10,000 ಓಟ್ ಕಡಿಮೆ ಆಯಿತು ಅಂತ ಹೇಳ್ಕೊಂಡ್ರು. ಇದನ್ನು ಹೋಗಿ ಸ್ವತಃ ಇವರೇ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಎದುರಿಗೇ ಹೇಳ್ಬಂದಿದ್ದಾರೆ. ಆಮೇಲೆ ಅದಾದಮೇಲೆ ಇಷ್ಟು ವರ್ಷಗಳ ಕಾಲ, ಅಂದರೆ 5 ವರ್ಷಗಳ ಕಾಲ ನನಗೇನು ಅವರು ಯಾವತ್ತೂ ನನಗೆ ಭೇಟಿ ಮಾಡಿಲ್ಲ, ನನಗೆ ಜೊತೆ ನಾನು ಮಾತಾಡಿಲ್ಲ, ಯಾವುದೂ ಇಲ್ಲ. ಅವ್ರ ಜೊತೆ ನನಗೆ ಸಂಬಂಧ ವೈಯಕ್ತಿಕವಾಗಿಯೂ ಅಥವಾ ಇದಕ್ಕೆ ಅಷ್ಟಕ್ಕೆ ಅಷ್ಟೇ ಸಿಕ್ತಾ ಮಾತಾಡ್ಸ್ತೀವಿ, ಒಬ್ರಿಗೊಬ್ರು ಸಿಕ್ತಾಗ ರಾಜಕೀಯವಾಗಿ ಮಾತಾಡ್ತೀವಿ, ಅಂದರೆ ರಾಜಕೀಯವಾಗಿಲ್ಲ, ಎದುರು ಸಿಕ್ತಾಗ ಮಾತಾಡ್ತೀವಿ ಹೊರತು ಅವರು ನಮಸ್ಕಾರ ಅಂತ ನಾನು ನಮಸ್ಕಾರ ಅಂತೀವಿ. ಅದರಲ್ಲಿ ರಾಜಕೀಯವಾಗಿ ಅತಂತ್ರ ಆಗಿದ್ದೀನಿ ಅಂತ ನನಗೇನು ಅನಿಸ್ತಿಲ್ಲ. ಯಾಕೆಂದರೆ ಜನ ಅವರೇ ನನಗೆ, ನಾನು ಇಷ್ಟು ವರ್ಷ ಸೋತರೂ ಕೂಡ ಜನಗಳಿಗೆ ಸೇವೆ ಮಾಡ್ಕೊಂಬಂದಿದ್ದೀನಿ, ಗೆದ್ದಾಗಲೂ ಮಾಡ್ಕೊಂಬಂದಿದ್ದೀನಿ, ಈಗಲೂ ನಿರಂತರವಾಗಿ ಜನಗಳ ಸಂಪರ್ಕದಲ್ಲಿದ್ದೀನಿ.
ನನಗೇನು ನನಗೆ ಅತಂತ್ರ ಅನ್ನೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಯಾವಾಗ ನಾನು ಅತಂತ್ರ ಆಗ್ಬಿಟ್ಟಿದ್ದೀನಿ, ನನಗೇನು ಇಲ್ಲ, ನನಗೆ ಭವಿಷ್ಯ ಇಲ್ಲ ಅಂತ ಅನ್ಕೋತೀನಿ ಅಂದರೆ, ರಾಜಕಾರಣದಿಂದಲೇ ನಾನು ಎಲ್ಲವನ್ನು ಕೂಡ ಗಳಿಸ್ಕೊತೀನಿ, ನನಗೆ ವೈಯಕ್ತಿಕವಾಗಿ ಲಾಭ ಪಡ್ಕೊತೀನಿ ಅಂತಕ್ಕಂಥ ಮನೋಭಾವದಿಂದ ನಾನು ಮುಂದುವರೆದಿದ್ದರೆ ನನಗೆ ಮನಸ್ಸಿಗೆ ಅದು ಗೊತ್ತಿತ್ತು. ನನಗೇನು ಅದೇನಿಲ್ಲ, ವೈಯಕ್ತಿಕವಾಗಿ ಲಾಭಕ್ಕೋಸ್ಕರ ನಾನು ರಾಜಕಾರಣ ಮಾಡ್ತಾ ಇಲ್ಲ, ನನಗೆ ಅತಂತ್ರ ಅನ್ನೋ ಭಾವನೆ ನನ್ನ ಮನಸ್ಸಿಗೆ ಬರ್ತದಿಲ್ಲ. ಮುಂದಿನ ಜೆ ಡಿ ಎಸ್ ಸಾರಥಿ ಆಗ್ತೀರಾ ಸರ್? ಯಾರು ಜಿಲ್ಲಾಧ್ಯಕ್ಷ ಆಗ್ತಾರೆ ಅಂತ? ನನಗೆ ಆಗ್ತಾರೆ ಮಾಡ್ತಾರೆ ಅಂತ ಊಹಾಪೋಹ ಈ ಜನಗಳದು, ಅದಕ್ಕೆಲ್ಲ ನಾನು ಹೆಂಗೆ ಉತ್ತರ ಕೊಡಲಿ? ಅಲ್ಲ, ಏನಾದರೂ ಕುಮಾರಸ್ವಾಮಿ ಅವರಿಂದ ಸ್ವತಃ ಆಹ್ವಾನ ಬಂದರೆ ಹೋಗ್ತೀರಾ? ನನಗೆ ಗೊತ್ತಿಲ್ಲಪ್ಪ, ಆಹ್ವಾನ ಬರುತ್ತೆ ಇಲ್ಲ ಅನ್ನೋದು ನಾನು ಹೆಂಗೆ ಹೇಳಿ. ಬಟ್ ನನಗೇನು ಈ ಜನಗಳ ಕಾರ್ಯಕರ್ತರ ಹೇಳಿಕೆಗೆ ಏನು ಹೇಳ್ತೀರಾ ಸರ್? ಈ ತನಕ ನನಗೆ ಆ ಥರ ಯೋಚನೆ ಬಂದಿಲ್ಲ. ನಾನು ಕಾಂಗ್ರೆಸ್ನಲ್ಲಿದ್ದೀನಿ, ನಾನು ಕಾಂಗ್ರೆಸ್ನಲ್ಲಿ ಇರೋದ್ರಿಂದ ಜೊತೆಗೆ ನನಗೆ ಯಾರು ಕೂಡ ರಾಜ್ಯ ಮಟ್ಟದಲ್ಲಿ ಯಾರು ನನ್ನ ಹತ್ರ ಏನು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ನಾನು ಅದ್ರ ಬಗ್ಗೆನೂ ಏನು ಹೇಳೋಕ್ಕೂ ಹೋಗೋದಿಲ್ಲ. ಕಾಂಗ್ರೆಸ್ಸಿಂದ ಏನಾದ್ರು ಲೋಕಸಭೆ ಆಕಾಂಕ್ಷಿನ ಸರ್? ಕಾಂಗ್ರೆಸ್ನಲ್ಲಿ ನಾನು ಟಿಕೆಟ್ ಕೇಳ್ತೀನಿ, ಲೋಕಸಭೆ ಕೇಳ್ತೀನಿ. ಬಟ್ ಯಾರಿಗೆ ಕೊಡ್ತಾರೋ, ಏನೋ ಪಕ್ಷ ಏನು ತೀರ್ಮಾನ ತಗೊಳ್ತದೋ ಅದಕ್ಕೆ ನಾನು ಬರ್ತೀನಿ. ಕಾಂಗ್ರೆಸ್ನಿಂದ ಲೋಕಸಭೆ ಟಿಕೆಟ್ ನಿಂಗಪ್ಪ ಅವ್ರಿಗೆ ಯಾಕೆ ಕೊಡಬೇಕು ಸರ್? ಯಾಕೆ ಕೊಡಬೇಕು ಅಂದ್ರೆ ಗೊತ್ತಿಲ್ಲ, ಯಾಕೆ ಕೊಡಬೇಕು ಅಂತ ನಾನು ಕೆಲಸ ಮಾಡ್ತಾನೆ ಅಂತ ಒಂದು ಈಗ ಏನಿಲ್ಲ. ಕಾಂಗ್ರೆಸ್ನಿಂದ ಅಕಸ್ಮಾತ್ ಏನಾದ್ರೂ ಈಗ ನನಗೆ ಕಾಂಗ್ರೆಸ್ನಲ್ಲಿ ನನಗೆ ಟಿಕೆಟ್ ಕೊಡ್ತಾರೆ ಇದು ಮಾಡ್ತಾರೆ ಅಂತಲ್ಲ, ನಾನು ಆಕಾಂಕ್ಷಿ ಕೊಟ್ಟು ಕೆಲಸ ಮಾಡ್ತೀನಿ, ಚುನಾವಣೆ ಎದುರಿಸ್ತೀನಿ. ಹೋದ ಸರಿ ಅಂತ ಯಾಕೆ ಹೆದರು ಕೊಟ್ಟೆ ಅಂದರೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಈಗ ಅಂಥ ಪರಿಸ್ಥಿತಿ ಏನಿಲ್ಲ, ನಾನು ಚುನಾವಣೆ ಎದುರಿಸ್ತೀನಿ. ಬಟ್ ಯಾಕೆ ಕೊಡಬೇಕು ಅಂತಂದರೆ ಜನಗಳಿಗೆ ಕೆಲಸ ಮಾಡೋಕ್ಕೋಸ್ಕರ. ನಾನು ತುಮಕೂರು ಇಲ್ಲಿ ಭಾಳ ವರ್ಷದಿಂದ ನಾನು ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದೀನಿ, ಜಿಲ್ಲೆಯಲ್ಲಿ ಜನಗಳಿಗೆ ಪರಿಚಯ ಇದ್ದೀನಿ. ಆ ಕಾರಣದಿಂದನೇ ಕೊಟ್ಟರೆ ಅನುಕೂಲ ಆಗ್ಬೋದು ಅನ್ನೋದನ್ನು ವರಿಷ್ಠರು ಯೋಚನೆ ಮಾಡಿಕೊಟ್ರೆ ಆಗ್ಬೋದು. ಇಲ್ಲ, ಅವ್ರು ಯಾರಿಗೆ ನನಗಿಂತಲೂ ಉತ್ತಮವಾದಂಥ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲೇ ನನ್ನ ಮನ ಇಲ್ಲ. ಅವ್ರಿಗೆ ಯಾರಿಗಾದರೂ ಕೊಟ್ಟರು ನಾನು ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ. ಮತ್ತೆ ಹಳೇ ರಾಜಕಾರಣಿಗಳು, ಹಳೇ ಸ್ನೇಹಿತರುಗಳು ಮತ್ತೆ ಇದಾಗ್ತಿದೆ ರಾಜಕೀಯ ಜಿದ್ದಾಜಿ. ಮುದ್ದನ್ಮೇಗೌಡರು ಕೂಡ ಟಿಕೆಟ್ನ ಬಿ ಜೆ ಪಿಯಿಂದ ಬಯಸ್ತಾ ಇದ್ದಾರೆ, ನೀವು ಕಾಂಗ್ರೆಸ್ನಿಂದ ಆಕಾಂಕ್ಷಿ ಆಗಿದ್ದೀರಾ, ಇಬ್ಬರು ಏನಾದರೂ ಮಾತಾಡು ಕೇಳುವಂಥ ಸನ್ನಿವೇಶ ಎದುರಾಗುತ್ತಾ ಅಂತ? ಇಲ್ಲ, ನಾನು ಮುದ್ದನ್ಮ ಸಿಕ್ತಾ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಗೊತ್ತಲ್ಲ ಅವರು ಇದು ಚೆನ್ನಾಗಿದೆ ಅಂತನಾ. ಅಲ್ಲ, ಈಗ ಸ್ಪರ್ಧಾಳುಗಳಿಬ್ಬರು ಮತ್ತೆ ಆ ಕಡೆ ಕಿಳಿತೀರಾ ಅಂತ ಗೊತ್ತಿಲ್ಲ, ಏನೇನಾಗ್ತೈತಿ ಅಂತ ಹೆಂಗೆ ಹೇಳೋಕ್ಕಾಗ್ತದೆ. ಒಟ್ಟಾರೆ ಹೈಕಮಾಂಡ್ನಲ್ಲಿ ಪ್ರಭಾವ ಕೇಳ್ತಾ ಇದೆ, ನನಗೆ ಶಾಸ್ತ್ರ ಹೇಳಕ್ಕೆ ಬರೋದಲ್ಲ. ಅಲ್ಲ, ಪ್ರಭಾವವಾಗಿ ಟಿಕೆಟ್ನ ಕೇಳ್ತಾ ಇದ್ದೀರಾ? ಯಾವುದು ನೀವು ಕೇಳ್ತೀನಿ, ಹೆಂಗಾಗ್ತದೋ ಅದಕ್ಕೆ ಪರಿಸ್ಥಿತಿಗೆ ತಕ್ಕಂಗೆ ನಡ್ಕೋತೀನಿ.